ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಳಕು ನೀಡುವ ಕಥೆಗಳು ಪುಸ್ತಕದಿಂದ ತಾಳ್ಮೆಗೆ ಒಲಿದ ಅದೃಷ್ಟ ಕಥೆನ ಹೇಳೋಣ. ನಾನೊಂದು ಕಾಲದೊಳಗ ಒಂದು ಮರದ ಮ್ಯಾಲ ಎರಡು ಪಾರಿವಾಳಗಳು ಗೂಡು ಕಟ್ಕೊಂಡು ಅನ್ಯೂನ್ಯವಾಗಿದ್ವು. ಮುಂಜಾನೆ ಎದ್ದು ಗೂಡು ಬಿಟ್ಟು ಹಾರ್ಕೊಂತ ಅಲ್ಲಿ ಇಲ್ಲಿ ಆಹಾರ ಸಂಪಾದಿಸ್ಕೊಂಡು ಸಂಜೆ ಆಗತ್ಲೇ ಜೊತೆಯಾಗಿ ಗೂಡು ಸೇರ್ತಿದ್ವು. ಜೋಡಿ ಪಾರಿವಾಳಗಳು ಹಿಂಗೆ ತಮ್ಮಿಷ್ಟಕ್ಕೆ ಬಂದಂಗ ಸುಖದಿಂದಿದ್ವು. ಒಂದಿನ ಮುಂಜಾನೆ ಹೆಣ್ಣು ಪಾರಿವಾಳ ಗೂಡಿನಿಂದ ಹೊರಗೆ ಇಳಿಕ್ ನೋಡ್ತಿತ್ತು. ಆಗ ಮರದ ಸುತ್ತಲೂ ಸುತ್ತುತ್ತಿದ್ದ ಒಬ್ಬ ಬೇಟೆಗಾರ ಕಾಣಿಸ್ತಾನೆ. ಭಯ ಭೀತಿಗೊಳಗಾದ ಪಾರಿವಾಳ ಪುರಕ್ಕೆಂದು ಗೂಡಿನೊಳಗೆ ಮುದ್ರಿಕೊಂಡಿತ್ತು ಮತ್ತು ಕಷ್ಟವು ಬಂದು ಕಾಲ ಬುಡದಲ್ಲೇ ನಿಂತಿರುವುದನ್ನ ತನ್ನ ಜೊತೆಗಾರ ಪಾರಿವಾಳಕ್ಕೆ ಹೇಳ್ತದೆ. ಸ್ವಾಮಿ, ನಮಗೆ ಅಂತ್ಯಕಾಲವು ಬಂದಿದೆ ಅಂತ ನಡುಗುತ್ತಿದ್ದ ಹೆಣ್ಣನ್ನ ಜೊತೆಗಾರ ಪಾರಿವಾಳವು ಸಂತೈಸುತ್ತಾ ಅದೇನೆಂದು ಹೇಳಬಾರದೆ ಎಂದಿತ್ತು. ಆಗ ಕೆಳಗೆ ನೋಡಿ, ನಮ್ಮನ್ನ ಬೇಟೆಯಾಡಲು ಸಿದ್ಧನಾಗಿ ಒಬ್ಬ ಬೇಡ ಬಂದು ನಿಂತಿದ್ದಾನೆ, ಗುರಿ ಇಡ್ತಿದ್ದಾನೆ ಎಂದು ಹೇಳಿದ ಹೆಣ್ಣು ಪಾರಿವಾಳ ಬಿಕ್ಕಳಿಸಿತು. ಆಗ ಜೊತೆಗಾರ ಗಂಡು, ಅದ್ಕೇನಂತೆ, ಇಲ್ಲೇ ಹೆದರುತ್ತಾ ಕುಳಿತರೆ ಸಾಯುವುದು ನಿಶ್ಚಿತ, ತಡ ಮಾಡದೆ ಪುರ್ರೆಂದು ಹಾರಿ ಹೋಗುವ ಬಾ ಎಂದಿತ್ತು. ಅದು ಆಗದು ಸ್ವಾಮಿ. ಅದೇಕೆ? ಮೇಲಕ್ಕೆ ಹಾರಿ ಹೋಗುವ ಎಂದರೆ ಮರದ ಮೇಲೆ ಗಿಡುಗ ಒಂದು ಕಾಯುತ್ತಾ ಸುತ್ತುತ್ತಿದೆ, ಮಂಡಲಾಕಾರದಲ್ಲಿ ತಿರುಗುತ್ತಾ ಹಾರಿ ಹೋಗುವ ನಮ್ಮನ್ನ ಕಚ್ಚಿ ತಿನ್ನಲು ಹೊಂಚು ಹಾಕುತ್ತಿದೆ, ಅತ್ತ ದರಿ ಇತ್ತ ಪುಲಿ, ಏನು ಮಾಡಲಿ ಎಂದಾಗ ಗಂಡು ಪಾರಿವಾಳವು ಗಡಗಡ ನಡುಗಿತು. ಕೆಳಗೆ ಬೇಟೆಗಾರ, ಮೇಲೆ ಗಿಡುಗ. ತಮ್ಮ ಜೀವಕ್ಕೆ ಎದುರಾದ ಆಪತ್ತಿನ ಅರಿವಾದ ಜೋಡಿ ಪಾರಿವಾಳಗಳು ಒಂದಕ್ಕೊಂದು ಅಂಟಿಕೊಂಡು ಅಲ್ಲೇ ಮುದುರಿ ಕೊಲ್ಲ ಸಂಕಟ ಅಡಕತ್ತರಿಯಲ್ಲಿ ಸಿಕ್ಕಿದಂತೆ ತಳಮಳಿಸಿದವು. ತಾಳ್ಮೆಯಿಂದ ಜೀವ ಹಿಡಿದುಕೊಂಡು ಕೂತವು. ಬಹುಶಃ ಅವುಗಳ ಆಂತರ್ಯದ ಕರೆ ದೇವರಿಗೆ ಮುಟ್ಟಿತೋ ಏನೋ. ಅಷ್ಟರಲ್ಲೇ ಬಾಣ ಪ್ರಯೋಗದ ಝೈ ಎಂಬ ಸದ್ದಿನೊಂದಿಗೆ ಕೇಳಿಬಂತು ಚೀತ್ಕಾರ. ಆಮೇಲೆ ಬಹಳ ಹೊತ್ತು ಕಳೆಯಿತು, ಸದ್ದಿಲ್ಲ ಸುದ್ದಿಲ್ಲ. ಆಗ ಗಂಡು ಪಾರಿವಾಳವು ಗೂಡಿನ ಎಡೆಯಿಂದ ಇಷ್ಟೇ ಇಷ್ಟು ಇಣುಕಿ ನೋಡುತ್ತದೆ. ಕೆಳಗೆ ನೋಡಿದರೆ ಬೇಟೆಗಾರನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಾನೆ. ಅವನ ಹತ್ತಿರದಿಂದಲೇ ಒಂದು ಹಾವು ಸರಿದು ಹೋಗುತ್ತಿದೆ. ಅಲ್ಲೇ ಆಚೆಗೆ ಗಿಡುಗವೂ ಸತ್ತುಬಿಟ್ಟಿದೆ. ಏಕಕಾಲದಲ್ಲಿ ಬೇಡ ಮತ್ತು ಗಿಡುಗವು ಅಂತ ಕಂಡಿವೆ. ಈಗ ಜೀವಕಂಟಕದಿಂದ ಪಾರಾದ ಪಾರಿವಾಳಗಳಿಗೆ ಆಶ್ಚರ್ಯದ ಸಂತೋಷ, ಜೀವ ಭಯವು ಹಾರಿ ಹೋಯಿತು. ಪಾರಿವಾಳಗರೆರಡೂ ಕರಕರ ಸದ್ದು ಮಾಡುತ್ತಾ ಗೂಡಿನಿಂದ ಹೊರಬಂತು. ಮರದ ಗೆಲ್ಲಿನಿಂದ ಗೆಲ್ಲಿಗೆ ಹಾರುತ್ತಾ ನೋಡಿದವು. ಇದೆಲ್ಲ ಹೇಗಾಯಿತು, ಏನ್ ನಡೆಯಿತು ಎಂಬುದು ಒಂದೂ ಪಾರಿವಾಳಗಳಿಗೆ ತಿಳಿಯುವುದಿಲ್ಲ, ತಿಳಿಯುವ ಅಪೇಕ್ಷೆಯೂ ಇರಲಿಲ್ಲ. ಏನೇ ಆಗಲಿ, ಕಪೋತ ಪಕ್ಷಿಗಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರಿ ಹೋದವು. ಆದ್ರೆ ಅಲ್ಲಿ ನಡೆದದಾದರೂ ಏನು? ಆ ಬೇಟೆಗಾರನು ಪಾರಿವಾಳದ ಗೂಡಿಗೆ ಗುರಿಯಿಟ್ಟು ಬಾಣ ಬಿಡುವ ಕ್ಷಣದಲ್ಲೇ ಹಾವೊಂದು ಬೇಟೆಗಾರನಿಗೆ ಕುಟುಕಿ ಬಿಟ್ಟಿತ್ತು. ಆಗ ಬೇಡನ ಗುರಿ ತಪ್ಪಿ ಹೋಗಿ ಆತನು ಬಿಟ್ಟ ಬಾಣವು ಮೇಲೆ ಹಾರುತ್ತಿದ್ದ ಗಿಡುಗನಿಗೆ ತಾಗಿ ಆ ಗಿಡುಗವೂ ಕೆಳಗುರುಳಿತು. ಅಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಬೇಟೆಗಾರನು ಹಾವಿನ ವಿಷವೇರಿ ಸತ್ತ. ಗಿಡುಗವು ಬೇಡನ ಬಾಣಿಗೆ ತುತ್ತಾಗಿ ಸತ್ತು ಹೋಯಿತು. ಜೋಡಿ ಪಾರಿವಾಳಗಳು ಬದುಕಿದೆಯಾ ಬಡ ಜೀವವೇ ಎಂದುಕೊಂಡು ತಮ್ಮ ಪುಟ್ಟ ಬದುಕನ್ನ ಚೊಕ್ಕಟವಾಗಿ ಕಳೆದವು. ಆದದ್ದೊಂದು ಅಂದುಕೊಂಡದ್ದೊಂದು ಎಂಬಂತಾಯಿತು. ಲೆಕ್ಕಾಚಾರವೆಲ್ಲವೂ ತಪ್ಪಿ ಹೋಗಿ ಕಕಮಕವಾಯಿತು. ಸತ್ತೇ ಹೋದೆವು ಎಂದುಕೊಂಡ ಜೋಡಿ ಪಾರಿವಾಳಗಳು ಅದೃಷ್ಟದ ಬಲದಿಂದ ಜೀವ ಉಳಿಸಿಕೊಂಡವು. ಭಯದಿಂದ ದುಡುಕಿ ಗೂಡಿನಿಂದ ಹೊರಗೆ ಬಂದಿದ್ದರೆ ಪಾರಿವಾಳಗಳು ಬದುಕುತ್ತಿದ್ದವೆ? ತಟಸ್ಥ ನೀತಿಯು ಅಪಾಯದ ಹೊತ್ತಿನಲ್ಲಿ ಪಾರಿವಾಳಗಳ ನೆರವಿಗೆ ಬಂತು. ವಿಪತ್ತು ಬಂದಾಗ ದುಡುಕಬಾರದು, ಕಾಯಬೇಕು. ಚಿಪ್ಪಿನೊಳಗೆ ತೂರಿಕೊಂಡು ಕೆಲ ಕಾಲ ಅದೃಶ್ಯವಾಗಬೇಕು. ತಾಳ್ಮೆಯು ಧೈರ್ಯದ ಸಹಚರನಾದರೆ ವಿಪತ್ತು ಸಹ್ಯವಾಗುತ್ತದೆ. ಸಹನೆಯು ಧೈರ್ಯದ ಸುಧಾರಿತ ವಿಕಸಿತ ರೂಪ. ಬೇವು ಬಿತ್ತಿ ಮಾವು ಬೆಳೆಯಲು ಹೊರಡಬಾರದು. ಈ ಲೋಕದಲ್ಲಿ ಉತ್ತಮ, ಮಧ್ಯಮ, ಅಧಮ, ಅಧಮಾಧಮ ಎಂಬ ಬಗೆ ಬಗೆಯ ಗುಣ ಸ್ವಭಾವ ಧರ್ಮವು ವ್ಯಾಪಿಸಿದೆ. ಶ್ರೀಗಂಧ ತಾನು ಒಣಗಿ ಪರರಿಗೆ ಆನಂದ ಕೊಡುತ್ತದೆ. ಹಸುಗಳು ಹುಲ್ಲು ತಿಂದು ಸಾಕಿದವರಿಗೆ ಹಾಲು ಕೊಡ್ತವೆ. ಚೇಳು, ಆಮೆ ಮುಂತಾದ ಜೀವಿಗಳು ತಮ್ಮ ತಾಯಿಯನ್ನೇ ಕೊಂದು ತಾವು ಬದುಕುತ್ತವೆ.
ನೊಣವು ತಾನು ಸುತ್ತ ಸುತ್ತಲಿರುವ ಅವರ ಆರೋಗ್ಯವನ್ನು ಕೆಡಿಸುತ್ತದೆ. ಈ ಪೈಕಿ ನಾವು ಎಲ್ಲಿ ನಿಲ್ಲುತ್ತೇವೆ? ಚಂದನದಂತ ಉತ್ತಮ ಬದುಕೇ ನಮ್ಮದು. ಅದೃಷ್ಟವು ಸುಮ್ಮನೆ ಪಾಲಿಗೆ ಬರುವುದಿಲ್ಲ, ಅದು ಹಿಂದೆ ಮುಂದೆ ನೋಡುತ್ತದೆ. ದೃಷ್ಟದ ಪಾತಳಿಯಲ್ಲಿಯೇ ಅದೃಷ್ಟವು ಕೊನೆ ಕೊನರಬೇಕು ಅಲ್ಲವೇ? ಹೇಳಿದ್ದಕ್ಕೆ ಧನ್ಯವಾದಗಳು.